ಚೈತ್ರಾ ಹೆಲ್ಮೆಟ್ ಕೊಡು ಕಾಯೆಲ್ಲ ಕೆಡಿಸ ಅದನ್ನ ಹೋನಪ್ಪ ಕೆಡಿಸ್ತೆ ಆ ಬಾಳೆ ಗಿಡತವ ನೋಡಿ ಹುಷಾರ ಕೆಡಿಸಬೇಕಾಯ್ತು ಹಾ ಎಲ್ಲ ಕೆಡಿಸಿದೀನಿ ಯಾಕೆಂದ್ರೆ ಬಾಳೆಗೊನೆ ಮೇಲೆ ಬಿದ್ದುಬಿಟ್ರೆ ಹಾ ಅಪ್ಪಗ ತಿಂಡಿ ಕೊಟ್ಟ ಹಾ ಕೊಟ್ಟಾಯ್ತು ಅಪ್ಪ ಹುಷಾರ ಮಾಡ್ತ ಸರಿ ತರಿ ಹುಷಾರ ಈ ಭೂತಪ್ಪನ ಒಂದು ಯಾಕೆ ನಿಲ್ಲಿಸಿದ್ಯಾ ಆ ಶೆಡ್ಡಿಗೆ ಹಾಕಕ ಅಲ್ವಾ ಆ ಕೆಂಚಿಗೆ ಹೇಳಿದಿನಪ್ಪ ತಗದಾಕ್ತನಂತೆ ಬರಲ ಗೌಡ್ರೆ ಗೌಡ್ರೆ ಚೋರಕ್ಕೂ ಗೌಡ್ರೆ ನಮಸ್ಕಾರ ಗೌಡ್ರೆ ಓ ಏನ್ ರಾಮಯ್ಯ ಗಂಡ ಎಂತಿ ಮಗ ಎಲ್ಲ ಒಟ್ಟಿಗೆ ಬಂದ್ಬಿಟ್ರಿ ಏನು ಸಮಾಚಾರ ಗೌಡ್ರೆ ನಮಗೆ ಜಮೀನು ಕೈ ಹಿಡಿಲಿಲ್ಲ ಗೌಡ್ರೆ ನಮ್ಮ ಪಾಲಿಗೆ ನೀವೇ ದೇವರು ಇದ್ದಂಗೆ ನಮಗೆ ಏನಾರ ಕೆಲಸ ಕೆಲಸ ಇದ್ರೆ ಕೊಡಿ ಗೌಡ್ರೆ ನಾವೆಲ್ಲ ಶೇರ್ ಮಾಡ್ತೀವಿ ಅದೇ ಸಮಯಕ್ಕೆ ಬಂದಿದೀಯ ರಾಮಯ್ಯ ನೋಡು ನಮಗೂ ಆಳಿಲ್ಲದಲೇ ಕೆಲಸ ನಿಂತು ಹೋಗ್ಬಿಟ್ಟಿದ್ದೆ ಒಂದು ಕೆಲಸ ಮಾಡು ಯಾಕೆ ನೀಯೇ ನಮ್ಮ ಮನೆಗೆ ಬಂದು ಕೆಲಸ ಮಾಡಬಹುದು ದಿನಗೂಲಿ ಹೆಂಗೆ ಮಾಡು ಅವತ್ತಿನ ಕೂಲಿ ಅವತ್ತೇ ಕೊಡ್ತೀನಿ ಗೌಡ್ರೆ ನಾನು ಸ್ವಲ್ಪ ಸಾಲ ಜಾಸ್ತಿ ಮಾಡ್ಕೊಬಿಟ್ಟಿದ್ದೀನಿ ಒಂದು 1 ಲಕ್ಷ ರೂಪಾಯಿ ಕೊಡಿ ಗೌಡ್ರೆ ನಾವೆಲ್ಲ ಸೇರಿ ದುಡ್ಡು ತೀರಿಸ್ತೀವಿ ಗೌಡ್ರೆ ಇಲ್ಲೇ ದೊಡ್ಡ ಕೆಲಸ ಇರೋ ನಾವು ಹಿಂಗೆ ಕೊಟ್ಟು 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 ಎಲ್ಲ ಟೋಪಿ ಹಾಕ್ಬಿಟ್ರು ಇವನಿಗೆ 20,000 ಕೊಟ್ಟನ ಇನ್ನು ಅವನಿಗೆ ಒಂದು 20,000 ಕೊಟ್ಟನ ನಿನ್ನ ಮೇಲೆ ಆ ಥರ ನಂಬಿಕೆ ಇಲ್ಲ ಅಂತ ಏನಲ್ಲ ನಂಬಿಕೆ ಇದೆ ಈಗ ಒಂದು ಕೆಲಸ ಮಾಡು 40,000 ರೂಪಾಯಿ ಕೊಡ್ತೀನಿ ಕರೆಕ್ಟಾಗಿ ಒಂದು ಕೆಲಸ ಮಾಡ್ಕೋ ದಿನ 150 ರೂಪಾಯಿ ನನಗೆ ನಾನು ನಿನ್ನ ಕೊಟ್ಟಿರೋ ದುಡ್ಡಲ್ಲಿ ನಾನು ಬೇಕಾದ ತೀರುವಳಿ ಮಾಡ್ಕೊಳ್ತೀನಿ ಆಯ್ತು ಗೌಡ್ರೆ ಹೌದು ಗೌಡ್ರೆ ಬರ್ತೀನಿ ಗೌಡ್ರೆ ಒಳ್ಳೇದಾಗಿ ಬರ್ತೀನಿ ಒಳ್ಳೇದಾಗಿ ಅಯ್ಯೋ ಭಗವಂತ ಕೆಮ್ತಾ ಇದ್ದೀರಾ ನೀರ್ ಕೊಡ್ಲಾ ತೊಳಿ ನೀರ್ ಕುಡೀರಿ ಕುಡ್ಸು ಕುಡ್ಸು ಕುಡಿಸ್ಬಿಟ್ಟು ಆಸಿ ಮಲಗಿಸ್ಬಿಡು ಏ ತಂದೆ ಹೆಂಡತಿ ಸೇರಿ ನಾಟಕ ಆಡಕ್ ಬಂದಿದ್ರು ಕೆಲಸ ಮಾಡಕ್ ಬಂದಿರು ಆಗ್ಲಿಂದ ಆ ಮಟ್ಟೆನೆಲ್ಲ ಬಾಚಿ ಹಾಕ್ಬಿಟ್ಟು ತಂದು ಇಲ್ಲಿಗೆ ಹಾಕ್ರಿ ಅಂತ ಹೇಳಿದ್ರೆ ನಾಟಕ ಮಾಡ್ತಾ ಇದ್ದೀರಾ ಎಲ್ಲ ರಮಯ್ಯ ಗೌಡ್ರೆ ನನಗೆ ಹುಷಾರಿಲ್ಲ ಗೌಡ್ರೆ ನನ್ನ ಆರೋಗ್ಯ ಸರಿಯಾಗಿಲ್ಲ ನನ್ನ ಆರೋಗ್ಯ ಸರಿ ಆದ್ಮೇಲೆ ಒಂದು ಕೆಲಸ ಮಾಡ್ತೀನಿ ಗೌಡ್ರೆ ನಿನ್ ಪುರಾಣ ನನಗೆ ಬೇಕಾಗಿಲ್ಲ ಆದ್ರೆ ಕೆಲಸ ಮಾಡು ಇಲ್ಲಂದ್ರೆ ಏನು ದುಡ್ಡು ಎಣಿಸ್ಬಿಟ್ಟು ಕಲೆ ಮಾಡಿ ಜಾಗವ ಇಲ್ಲ ಇಲ್ಲ ಗೌಡ್ರೆ ಹಂಗ ಅನ್ಬೇಡಿ ಗೌಡ್ರೆ ಒಟ್ಟಾರೆ ನಮ್ ಕೆಲಸ ಆಗ್ಬೇಕಷ್ಟೇ ಇವತ್ತೇ ಹೇಳ್ತಾ ಇದೀನಿ ನಿಮ್ಮಂತಾರಿ ದುಡ್ಡು ಕೊಟ್ರೆ ನಮ್ಮ ಮನೆ ಹಾಳಾಗೋತಿತ್ತು ನಂಗೆ ಸಿಗರೆಲ್ಲ ಬರೀ ಇಂತಾರೆ ಆಗ್ಬೋದು ಅಪ್ಪಾಜಿ ಇನ್ಮೇಲೆ ನಮ್ಮ ಅಪ್ಪನ ಬದಲು ನಾನ್ ಕೆಲ್ಸ ಬರ್ತೀನಿ ಯಾಕೆ ನಿಮ್ಮ ಅಪ್ಪ ಕೆಲ್ಸ ಬರ್ಲಿಲ್ವಾ ಇಲ್ಲ ಯಾಕೆ ನಿಮ್ಮ ಅಪ್ಪನು ಸೋಮಾರಿನೇ ನೀನು ಸೋಮಾರಿನೇ ನಿಮ್ಮನ್ ಕಟ್ಕೊಂಡು ನಾವು ದುಡ್ಡು ಕೊಟ್ಟು ಹಾಳಾಗದ್ ಬತ್ತು ಅಡಿ ಒಳಗೆ ದರಿದ್ರು ನಮ್ಮ ಕರ್ಮ ಏನ್ ಕೆಲಸ ಮಾಡ್ತಾನೋ ಅಪ್ಪ ಸರಿಯಾಗಿರ್ತಾರೆ ಮಗ ಸರಿಯಾಗಿರೋದು ದುಡ್ಡು ಇಸ್ಕೊಂಬಿಟ್ಟದ್ವಿ ಆಸಿಗೆ ಅಲ್ಲ ಅದು ಮಾಡೋದು ಸರಿ ಮಾಡ್ಕೊಡು ಸರಿ ಕೆಲಸ ಮಾಡಿದ ಮೇಲೆ ಹಾಕ್ಲ ಬರ್ತೀರ ನಿಮ್ಮಲ್ಲಿ ಎಂತ ಕಾಲು ನೈತೆ ಇದೆ ಕಾಲು ಮುರಿದು ಬಿಡ್ತೀನಿ ಅಲ್ಲೇ ದರಿದ್ರುಗಳು ಅಪ್ಪ ಸರಿಯಾಗಿದ್ದಲ್ಲಿ ದುಡ್ಡು ಕಿತ್ತಂದು 40,000 ನಿಮ್ ಬಿಟ್ಟಿದ್ದು ದುಡ್ಡ ಈಗೆಲ್ಲ ಯಾಕೆ ಕೊಡ್ತಿರು ಹಾಳಾದ್ದು ಇಲ್ಲಿಂದ ತೆಗ್ದು ಆ ಕಡೆ ಹಾಕೋದು ಮತ್ತೆ ಇಲ್ಲೇ ಆಗ್ತಾ ಇದೆಯಲ್ಲೋ ದರಿದ್ರಗಳು ತಂದು ಎಲ್ಲಿಂದ ಬರ್ತೀರ ನೀವು ಲೈ ಹೋ
ಅಕ್ಕಾ ಅಕ್ಕಾ ಏನು ಏನಾಯ್ತು ನನಗೊಂದು ಹೆಲ್ಪ್ ಮಾಡ್ತೀರಾ ಏನಾಯ್ತು ಏನು ಹೆಲ್ಪ್ ಆಗಬೇಕು ಈ ಮನೆ ಗೌಡ್ರು ಇದ್ದರಲ್ಲ ಅವರು ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಹೌದಾ ಏನು ಟಾರ್ಚರ್ ಕೊಡ್ತಿದ್ದಾರೆ ಅವರು ನನಗೆ ಹೊಡಿತಾರೆ ಆಮೇಲೆ ತುಂಬಾ ಭಾರವಾಗಿರೋ ವಸ್ತುನ ಕೊಂಡೋಗಕ್ಕೆ ಹೇಳ್ತಾರೆ ಹೌದಾ ಇರು ಒಂದು ನಿಮಿಷ ನಾನು ಅವರಿಗೆ ಹಲೋ ಇಲ್ಲೊಂದು ಮಗು ತುಂಬಾ ಕಷ್ಟದಲ್ಲಿದೆ ಸೋ ನೀವು ಆ ಮಗುನ ಬಂದು ಕಾಪಾಡಬೇಕಾಗಿದೆ ಓಕೆ ಥ್ಯಾಂಕ್ ಯು ಮಕ್ಕಳ ಸಹಾಯವಾಣಿ ಅಂತ ಇದೆ ಫೋನ್ ಮಾಡಿದ್ದೀನಿ ಅವರು ಬಂದು ನಿನ್ನನ್ನು ಕಾಪಾಡ್ತಾರೆ ಏನು ಭಯ ಪಡಬೇಡ ಓಕೆನಾ ಥ್ಯಾಂಕ್ ಯು ಅಕ್ಕ ಬೈ ಮೇಡಮ್ ನಮಸ್ಕಾರ ಏನು ದಿಢೀರಾಗೆಲ್ಲ ನಮ್ಮ ಮನೆಗೆ ಬಂದುಬಿಟ್ಟಿದ್ರಲ್ಲ ಏನು ಸಮಾಚಾರ ಯಜಮಾನ್ರೆ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಗು ಕೆಲಸ ಮಾಡ್ತಾ ಇದೆ ಅಂತ ನಮ್ಮ ಮಕ್ಕಳ ಸಹಾಯವಾಣಿ 1098 ಕ್ಕೆ ದೂರು ಬಂದಿತ್ತು ಅದರ ವಿಷಯವಾಗಿ ನಾವೆಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದೀವಿ ಮಕ್ಕುನ ಚಿಕ್ಕ ಮಗು ನಮ್ಮ ಮನೆಯಲ್ಲಿ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಗೊಡ್ರೆ ಅಲ್ಲೇ ಕಾಣಿಸ್ತಿದೆ ಅಲ್ರಿ ಇದಕ್ಕಿಂತ ಸಾಕ್ಷ್ಯ ಬೇಕೇನ್ರಿ ಓ ಅದಾ ಈ ಮಕ್ಕಳು ಪಾಪ ದುಡ್ಡಿಲ್ಲ ಅಂತ ಬಂದವೆ ಅವೇಂ ನಾನು ಪುಸ್ಕಟ್ಟೆ ದುಡ್ಕತ್ತಾ ಇಲ್ಲ ದುಡ್ಡು ಕೊಡ್ತೀನಿ ದುಡಿತಾರೆ ಅವ್ರಿಗೂ ಅರ್ಜೆಂಟ್ ಇರುತ್ತೆ ಬೇಕಾಯ್ತೆ ಇವೆಲ್ಲ ನಮ್ಮ ಊರಲ್ಲಿ ಮಾಮೂಲು ಬಿಡಿ ಮಾಮೂಲ ಅಂದ್ರೆ ಈ ತರ ದುಡ್ಸ್ಕೊಳ್ಳೋದು ಮಾಮೂಲು ಅಂತ ಹೇಳ್ತೀರಾ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಎಲ್ರಿ ಮಾಡ್ತಾ ಇದ್ದೀರಾ ಓಕೆ ಸಮಾನತೆ ಹಕ್ಕು ಎಜುಕೇಶನ್ ಹಕ್ಕು ಎಲ್ಲ ಇದೆ ನೀವು ಇಟ್ಕೋಬಿಟ್ಟು ಅವ್ರು ಸ್ಕೂಲ್ಗೆ ಹೋಗದಂಗೆ ಮಾಡೋದ ನೀವು ಪ್ರಾಣಿಗಿಂತ ಕಡೆಯಾಗಿ ನೋಡ್ತಾ ಇದ್ದೀರಾ ಇದಕ್ಕೇನಿದೆ ಗೊತ್ತಾ ಶಿಕ್ಷೆ 20,000 ರಿಂದ 50,000ವರೆಗೂ ದಂಡ ಇದೆ ಈ ಗೌಡ್ರೆ ನಾ ಇಟ್ಕೊಂಡಿದೀವಿ ಅವರಿಗೆ ಸಂಬಳ ಕೊಡ್ತೀವಿ ಅಂತ ಈಸಿಯಾಗಿ ಮಾತಾಡ್ತಿರಲ್ರಿ ನಿಮ್ಮನೆ ಮಕ್ಕಳಾಗಿದ್ರೆ ಹಿಂಗೆ ದುಡಿಸ್ತಿದ್ರೇನ್ರಿ ಇದೇ ತಪ್ಪು ಮಾಡ್ತಾ ಇದ್ರೆ 6 ತಿಂಗಳಿಂದ 2 ವರ್ಷದವರೆಗೂ ಜೈಲಿಗೆ ಹಬ್ಬಬೇಕಾಗುತ್ತೆ ನಿಮ್ಮನ್ನ ಮೊದಲು ಹುಡುಗನ ನಮ್ಮ ಜೊತೆ ಕಳಿಸ್ಕೊಡಿ ಮಾಡೋ ತಪ್ಪೆಲ್ಲ ಮಾಡಿ ದುಡ್ಡು ಕೊಡ್ತಾ ಇದೀವಿ ಅಂತವ್ರೆ ರಾಮಗೌಡ್ರೆ ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ ಕೇಳಿ ಆ ಹುಡುಗನ ನಮ್ಮ ಜೊತೆ ಕಳಿಸ್ಕೊಡಿ ಇಲ್ಲ ಅಂದ್ರೆ ಪೊಲೀಸ್ ಭಾಷೆಯಲ್ಲಿ ಮಾತಾಡಬೇಕಾಗುತ್ತೆ ಈ ಕಾನೂನಲ್ಲಿ ಇದೆಲ್ಲ ಇದೆ ಅಂತ ಕಡ್ಡಿತ ನನಗೆ ಗೊತ್ತಿಲ್ಲ ಮೇಡಮ್ ಇನ್ಮೇಲೆ ಇಂಥ ತಪ್ಪನ್ನ ನಾನು ಮಾಡಕ್ಕಲ್ಲ ಮಕ್ಕಳನ್ನು ದುಡಿಮೆಗೆ ಹಚ್ಚುವುದು ಹಿರಿಯರು ತಮ್ಮೊಡನೆ ಮಕ್ಕಳನ್ನು ಕೆಲಸಕ್ಕೆ ಕರೆದುಕೊಂಡು ಹೋಗುವುದು ಕುಟುಂಬದ ಮುಖ್ಯಸ್ಥರ ನಿರುದ್ಯೋಗದ ಕಾರಣದಿಂದ ಮಕ್ಕಳನ್ನು ದುಡಿಮೆಗೆ ಹಚ್ಚುವುದು ತಂದೆ ತಾಯಿಯ ನಿರ್ಲಕ್ಷ್ಯದಿಂದ ಪಾಲಕರ ಮದ್ಯಪಾನದ ವ್ಯಸನದಿಂದ ಬಾಲ ಮತ್ತು ಕಿಶೋರಾವಸ್ಥೆ ಕಾರ್ಮಿಕರ ದುಡಿಮೆ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ತಿದ್ದುಪಡಿ 2016 14 ವರ್ಷದೊಳಗಿನ ಬಾಲಕಾರ್ಮಿಕರನ್ನು ಯಾವುದೇ ಉದ್ದಿಮೆ ಅಂಗಡಿಗಳಲ್ಲಿ ದುಡಿಸುವುದು ಅಪರಾಧವಾಗಿದೆ 6 ತಿಂಗಳಿಂದ 2 ವರ್ಷಗಳ ತನಕ ಸಜೆ ಕಾರಾಗೃಹ ಶಿಕ್ಷೆ ದಂಡ 20,000 ರಿಂದ 50,000 ಅಥವಾ 2 ಮೊದಲನೇ ಅಪರಾಧಕ್ಕೆ ಪೋಷಕರಿಗೆ ಶಿಕ್ಷೆ ಇಲ್ಲ ಮಾಲೀಕರಿಗೆ ಶಿಕ್ಷೆ ಇದೆ ಪೋಷಕರಿಗೆ 2ನೇ ಬಾರಿಗೆ 10,000 ರೂಪಾಯಿ ದಂಡ ಅಪರಾಧಗಳು ವಿಚಾರಣಾರ್ಹವಾಗಿರುತ್ತದೆ 79ರ ಅಡಿ ಬಾಲಕಾರ್ಮಿಕರಾಗಿ ದುಡಿಸುವುದು 5 ವರ್ಷ ಜೈಲು ಮತ್ತು ₹1,00,000 ದಂಡ ಬಾಲಕಾರ್ಮಿಕತೆ ತಡೆಗಟ್ಟಲು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡುವುದು ಶಾಲಾ ಕಾಲೇಜುಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು